ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ ಮಕರ ರಾಶಿ ಮಕರ ಲಗ್ನದವರಿಗೆ ಬರುವಂತಹ ಸೆಪ್ಟೆಂಬರ್ ತಿಂಗಳು ಯಾವ ರೀತಿಯ ಫಲಗಳನ್ನು ಕೊಡಲಿದೆ ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಮತ್ತು ಯಾವ ಗ್ರಹಗಳಿಂದ ಶುಭ ಮತ್ತು ಯಾವ ಗ್ರಹಗಳಿಂದ ಅಶುಭ ಫಲ ಪಡೀತಿದ್ದೀರಾ ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಆದಷ್ಟು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಖ್ಯವಾಗಿ ಬರುವಂತಹ ತಿಂಗಳು ಮಕರ ರಾಶಿಯವರಿಗೆ ಸ್ವಲ್ಪ ಗುರುವಿನ ಬಲ ಕ್ಷೀಣಿಸ್ತಾ ಇದೆ ಸೊ ಹಾಗಾಗಿ ಗುರು ವಕ್ರಿಯಾಗಿ ನಿಮ್ಮ ರಾಶಿ ಮತ್ತೆ ಲಗ್ನ ಪ್ರವೇಶ ಆಗ್ತದೆ ನೀಚ ಸ್ಥಾನದಲ್ಲಿ ಆದರೂ ಕೂಡ ಚಿಂತೆ ಇಲ್ಲ ನೀಚತ್ವ ಭಂಗ ಆಗಿ ರಾಜಯೋಗದ ಫಲ ಗುರುವಿನನ್ನು ನಾವು ಅಪೇಕ್ಷೆ ಮಾಡಬಹುದು ಜೊತೆಗೆ ನಿಮಗೆ ನಿಮ್ಮ ಭಾಗ್ಯಾಧಿಪತಿ ಪಂಚಮಾಧಿಪತಿ ದಶಮಾಧಿಪತಿ ಆದಂತಹ ಶುಕ್ರ ತನ್ನ ಉಚ್ಚ ಕ್ಷೇತ್ರ ತನ್ನ ಉತ್ತಮವಾದಂಥ ಕ್ಷೇತ್ರ ಮತ್ತೆ ಮೂಲ ತ್ರಿಕೋಣದಿಂದ ಸ್ವಕ್ಷೇತ್ರದಿಂದ ಸಂಚಾರ ಸೊ ಹಾಗಾಗಿ ಶುಕ್ರನಿಂದ ತುಂಬಾ ಉತ್ತಮವಾದಂತಹ ಒಂದು ಫಲವನ್ನ ನಾವು ನಿರೀಕ್ಷೆ ಮಾಡಬಹುದು ಜೊತೆಗೆ ನಿಮ್ಮ ಭಾಗ್ಯಾಧಿಪತಿ ಭಾಗ್ಯ ಸ್ಥಾನದಿಂದ ಸಂಚಾರ ಬುಧನು ಕೂಡ ತುಂಬಾ ಅದ್ಭುತವಾದಂತಹ ಸ್ಥಾನದಿಂದ ಸಂಚಾರ ಆಗ್ತದೆ ತನ್ನ ಉಚ್ಚ ಕ್ಷೇತ್ರ ತನ್ನ ಮೂಲ ತ್ರಿಕೋಣದಿಂದ ಸಂಚಾರ ಹಾಗಾಗಿ ಬುಧನಿಂದ ತುಂಬಾ ಅದ್ಭುತವಾದಂತಹ ಫಲವನ್ನ ನಾವು ನಿರೀಕ್ಷೆ ಮಾಡಬಹುದು ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಅಂದ್ರೆ ರವಿ ಅಷ್ಟಮ ಕಾರಕನ ಸ್ವಂತ ಮನೆಯಲ್ಲಿರೋದ್ರಿಂದ ಆಯುಷ್ಯದಲ್ಲಿ ತುಂಬಾ ಉತ್ತಮವಾಗಿದೆ ಆದ್ರೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ ಜೊತೆಗೆ ಶನೇಶ್ಚರ ನಿಮ್ಮ ರಾಶಾಧಿಪತಿ ಲಗ್ನಾಧಿಪತಿ ನಿಮ್ಮ ಸ್ವಕ್ಷೇತ್ರದಲ್ಲಿ ಇದ್ದು ವಕ್ರಿಯಾಗಿದ್ದಾನೆ ಆದ್ರೂ ಕೂಡ ತುಂಬಾ ಉತ್ತಮವಾದ ಫಲವನ್ನ ಶನೇಶ್ಚರನಿಂದಲೂ ಕೂಡ ನಿರೀಕ್ಷೆ ಮಾಡ್ಬೋದು ಜೊತೆಗೆ ಇದೆ ಪಂಚಮದಲ್ಲಿ ರಾಹು ಮತ್ತು ಲಾಭದಲ್ಲಿ ಕೇತು ಕೇತು ತುಂಬ ಉತ್ತಮವಾದಂಥ ಫಲ ಕೊಡ್ತಾನೆ ಸ್ವಲ್ಪ ಎಚ್ಚರಿಕೆ ಮತ್ತು ಶ್ರಮ ಇರುತ್ತೆ ಮತ್ತೆ ನಿಮಗೆ ರಾಹು ಪಂಚಮದಲ್ಲಿ ಸ್ವಲ್ಪ ಕೂಟ ನೀತಿಯಲ್ಲಿ ಸ್ವಲ್ಪ ಅದನ್ನು ಅಪ್ಲೈ ಮಾಡಿದ್ರೆ ರಾಹು ಕೂಡ ಅದ್ಭುತವಾದ ಫಲ ಕೊಡ್ತಾರೆ ಈಗ ಒಂದೊಂದಾಗಿ ಗಮನ ಮಾಡ್ಕೊಂಬರೋಣ ಅಂದರೆ ನಿಮ್ಮ ಆರೋಗ್ಯ ಹೇಗಿರುತ್ತೆ ಈ ಬರುವಂಥ ತಿಂಗಳಲ್ಲಿ ಆರೋಗ್ಯ ಅಂದರೆ ನಿಮ್ಮ ರಾಶಿಯಲ್ಲಿ ಗುರುವಿನ ಪ್ರವೇಶ ಹದಿನಾಲ್ಕನೇ ತಾರೀಕಿನ ನಂತರ ಆಗುತ್ತೆ ಸೊ ರಾಶಿಯಲ್ಲೇ ಶನೇಶ್ವರ ಆಗಿರೋದ್ರಿಂದ ವಿಪರೀತ ಶ್ರಮ ಇರುತ್ತೆ ಸೊ ಅಷ್ಟಮದಿಂದ ನಿಮಗೆ ರವಿಯ ದೃಷ್ಟಿ ನಿಮ್ಮ ನಿಮ್ಮ ಆರೋಗ್ಯ ಸ್ಥಾನದ ಮೇಲೆ ಇರೋದ್ರಿಂದ ಆರೋಗ್ಯ ಸ್ವಲ್ಪ ಶ್ರಮದಿಂದ ಆರೋಗ್ಯವನ್ನ ಅಭಿವೃದ್ಧಿ ಮಾಡ್ಕೊಳ್ಳುವಂತ ಅನುಕೂಲಗಳಿರುತ್ತೆ ಜೊತೆಗೆ ರಾಹು ದೃಷ್ಟಿ ಇರೋದ್ರಿಂದ ಯಾವುದೇ ರೀತಿಯಲ್ಲಿ ನೀವು ಸಣ್ಣ ಪ್ರಮಾಣದ ಏನೇ ರೋಗ ರುಜಿನಿಗಳು ಬಂದರೂ ಕೂಡ ನೀವು ನಿರ್ಲಕ್ಷ್ಯ ಮಾಡಬಾರ್ದು ಎಲ್ಲ ಅಂದ್ರೆ ಅದೇ ದೊಡ್ಡ ರೋಗವಾಗಿ ಪರಿವರ್ತನೆ ಆಗುವಂತ ಸಾಧ್ಯತೆ ಸೊ ಹಾಗಾಗಿ ಶನಿ ಗುರು ವೃತ್ತಿ ಇರೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು ನಿಮಗೆ ಇಲ್ಲಾಂದರೆ ತೂಕದಲ್ಲಿ ವ್ಯತ್ಯಾಸ ಅಂದ್ರೆ ಸಡನ್ ಆಗಿ ವೇಟ್ ಗೇನ್ ಆಗುವಂಥ ಸಾಧ್ಯತೆ ಇರುತ್ತೆ ಗುರಿ ವಕ್ರಿಯಾದಾಗ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ ಕ್ರಿಮಿಗೆ ಕಿವಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಆಗಿರ್ಬೋದು ಎಲ್ಲೋ ಒಂದು ರೀತಿ ಧೈರ್ಯದ ಕೊರತೆ ಅಂದರೆ ಯಾಕಂದರೆ ನಿಮಗೆ ಒಂದು ರೀತಿಯ ಬ ಧೈರ್ಯದಲ್ಲಿ ಏನೋ ಒಂದು ಎಂಗ್ಸೈಟಿ ಆಗಿರ್ಬೋದು ಒಂದು ಸ್ಟ್ರೆಸ್ ಆಗಿರೋದು ಡಿಪ್ರೆಷನ್ ಆಗಿ ಇಂಥ ಇಂಥದ್ದು ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆ ಇರುತ್ತೆ ಆದರೆ ಯಾರಿಗೆ ಜಾಯಿಂಟ್ ಪೇನ್ಸ್ ಇದೆ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಇನ್ನಷ್ಟು ಸ್ವಲ್ಪ ನೋವುಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಅಷ್ಟಮದವರೆಗೆ ಯಾವುದೇ ಒಂದು ದೊಡ್ಡ ಕಂಟಕ ಏನಿಲ್ಲ ಯಾಕಂದರೆ ರವಿ ಇರೋವರೆಗೂ ಸೊ ಹಾಗಾಗಿ ಆಯುಷ್ಯದಲ್ಲಿ ಅಭಿವೃದ್ಧಿ ಇರುತ್ತೆ ಆದರೆ ಸಣ್ಣ ಪುಟ್ಟ ರೋಗ ಬರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಜೊತೆಗೆ ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ ಗುರುಬಲ ಕ್ಷೀಣಿಸ್ತಾ ಇದ್ದಂಗೆ ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರುಗಳನ್ನು ನೋಡಬಹುದು ಅಂದ್ರೆ ಬರುವಂಥ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗತ್ತೆ ಸ್ವಲ್ಪ ಹದಿನಾಲ್ಕನೇ ತಾರೀಖಿನವರು ಗುರು ದ್ವಿತೀಯದಲ್ಲಿ ಇರುವರೆಗೂ ತುಂಬಾ ಉತ್ತಮವಾದಂತಹ ಫಲ ಆದರೆ ಅದಾದ ನಂತರ ಏನಾಗುತ್ತೆ ರಾಶಿಗೆ ಪ್ರವೇಶ ಆಗೋದ್ರಿಂದ ನೀವು ಮುಂದಾಳತ್ವ ತಗೊಂಡ್ಬಿಟ್ಟು ನಿಮಗೆ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದರಲ್ಲಿ ಒಂದು ಧೈರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆ ಬರುವಂತಹ ಸಾಧ್ಯತೆ ಆದರೂ ಮಂಗಳನ ದೃಷ್ಟಿ ಇದೆ ತೃತೀಯ ಸ್ಥಾನದ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಸ್ವಂತದ ಒಂದು ಬಲದ ಮೇಲೆ ನೀವು ಏನಾದರೂ ಪ್ರಯತ್ನ ಮಾಡಿದ್ರೆ ಹಣಕಾಸಿನ ಸ್ಥಿತಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಉತ್ತಮವಾದಂಥ ಒಂದು ಸ್ಥಿತಿಗೆ ತಲುಪ್ಬೋದು ಆದರೆ ವಿಪರೀತ ಖರ್ಚುಗಳಿರುತ್ತೆ ಯಾಕಂದರೆ ನಿಮಗೆ ಖರ್ಚಿನ ಅಧಿಪತಿನೇ ಬಂದುಬಿಟ್ಟು ಗುರು ಕೂಡ ನಾವು ಸೊ ಹಾಗಾಗಿ ವಿಪರೀತವಾದಂಥ ಖರ್ಚು ಆಸ್ಪತ್ರೆ ಆಯಿತು ನಿಮಗೆ ಲೀಗಲ್ ಪ್ರಾಬ್ಲಮ್ಸ್ ಎಲ್ಲ ಆಯಿತು ನಿಮಗೆ ಅತಿಯಾದ ಓಡಾಟಕ್ಕೆ ದೂರದ ಪ್ರಯಾಣದಿಂದಾಗಿ ಅತಿಯಾದ ಖರ್ಚುಗಳಾಗುವಂತಹ ಸಾಧ್ಯತೆ ಜೊತೆಗೆ ನಿಮಗೆ ಏನಾಗುತ್ತೆ ಅಂದರೆ ನಿಮಗೆ ಮಂಗಳನ ದೃಷ್ಟಿ ಕೂಡ ವಯಸ್ಥಾನದ ಮೇಲಿದೆ ಹಾಗಾಗಿ ಏನಾಗುತ್ತೆ ಖರ್ಚುಗಳಂತೂ ವಿಪರೀತ ಇರುತ್ತೆ ಭವಿಷ್ಯದ ಪ್ರಾಜೆಕ್ಟ್ಸ್ ಆಯಿತು ನೀವು ದೇವತಾ ಕಾರ್ಯಗಳಲ್ಲಾಯ್ತು ಯಾವುದೋ ಒಂದು ಪ್ಲಾನಿಂಗ್ ಅಲ್ಲಿ ದೂರದ ಪ್ರಯಾಣದಲ್ಲಾಯಿತು ಇದರ ಮೇಲೆ ಹೆಚ್ಚಿನ ಧನದ ಖರ್ಚುಗಳನ್ನ ಮಾಡುವಂಥ ಒಂದು ಸಿಚುವೇಶನ್ ಎದುರಾಗ್ಬೋದು ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆದಾಯದ ಮೂಲ ರಾಹು ಇರೋದ್ರಿಂದ ನಿಮಗೆ ವಿಪರೀತವಾದಂತಹ ಒಂದು ದುಡ್ಡಿನ ಒಂದು ದಾಹ ಆಗಿರ್ಬೋದು ದುಡ್ಡನ್ನು ಸಂಗ್ರಹಣೆ ಮಾಡುವಂಥ ಒಂದು ಚೈತನ್ಯ ಮತ್ತೆ ಧೈರ್ಯ ಕೂಡ ಇರುತ್ತೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಊಟ ನೀತಿ ಅಂದ್ರೆ ನಿಮ್ದು ಇನ್ವಾಲ್ವ್ಮೆಂಟ್ ಇಲ್ಲದೇ ಯಾರಾದ್ರೂ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ಇನ್ವಾಲ್ವ್ ಆಗಿದ್ದಿದ್ರೆ ಇಲ್ಲಾಂದರೆ ಮತ್ತೆ ಒಂದು ಯಾವುದೋ ಒಂದು ನಿಮ್ಮ ರೀತಿ ಇನ್ವಾಲ್ವ್ಮೆಂಟ್ ಅಂದರೆ ಬ್ರೋಕರೇಜು ಇಂಥದ್ರಿಂದ ನಿಮಗೆ ಆದಾಯದ ಮೂಲಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಆದ್ರೆ ಶ್ರಮ ಜಾಸ್ತಿ ಇರುತ್ತೆ ಯಾರಿಗಾದರೂ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಹಣಕಾಸಿನ ಏರುಪೇರುಗಳನ್ನು ಕೂಡ ನಾವು ನಿರೀಕ್ಷೆ ಜೊತೆಗೆ ತೃತೀಯಾಧಿಪತಿ ಮತ್ತೆ ವ್ಯಯಾಧಿಪತಿ ಗುರು ಇರೋದ್ರಿಂದ ನಿಮಗೆ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮಗೆ ಸಹೋದರ ಸಹೋದರಿಯರಿಂದ ಸಹಕಾರ ಆಯಿತು ಅದರಿಂದ ಸ್ವಲ್ಪ ಮಟ್ಟಿಗೆ ಅವರಿಗೆ ಮಾನಸಿಕ ಸ್ಥಿತಿ ಆಯಿತು ಅವರಿಂದ ಸಹಕಾರ ಪಡೆಯೋದ್ರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ವಿಳಂಬ ಆಗುವುದು ಇಲ್ಲಾಂದರೆ ಸರಿಯಾದ ಸಮಯಕ್ಕೆ ನಿಮಗೆ ಸಹಕಾರ ಸಿಗದಿರೋದು ಯಾರಾದರೂ ನಿಮ್ಮ ಕೋವರ್ಕರ್ಸ್ ಆಗಿರ್ಬೋದು ನಿಮ್ಮ ಕೆಲಸಗಾರರಾಗಿರ್ಬೋದು ಅವರು ಮಾಡುವಂತಹ ತಪ್ಪುಗಳಿಂದ ನಿಮಗೆ ಸ್ವಲ್ಪ ಏನೋ ಒಂದು ಇರುಸುಮುರುಸುಗಳಾಗುವಂಥದ್ದು ಸೊ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರೆ ನೀವು ಮುತುವರ್ಜಿ ತಗೊಂಡು ಅದನ್ನು ಕೈಗೆತ್ಕೊಂಡು ಅದನ್ನು ಸರಿಯಾದ ರೀತಿ ನಿರ್ದಿಷ್ಟ ಸಮಯದಲ್ಲಿ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಸರಿಯಾದ ಸಮಯಕ್ಕೆ ಸರಿಯಾದ ಔಟ್ಪುಟ್ ಬರೆದೇ ನಿಮಗೆ ಬರುವಂತಹ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಅದರಲ್ಲಿ ಬರುವಂಥ ಆದಾಯದಲ್ಲಿ ಏರಿಳಿತವನ್ನು ನಿರೀಕ್ಷೆ ಆದರೆ ಶುಕ್ರ ಕೂಡ ಚೆನ್ನಾಗಿರೋದ್ರಿಂದ ದಶಮ ಇರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಹೆಸರು ಕೀರ್ತಿ ಗೌರವಕ್ಕೆ ಬೆಲೆ ಕೊಟ್ಟು ಆ ಸಮಸ್ಯೆಯನ್ನು ನೀವು ಅದನ್ನು ಸಪ್ರೆಸ್ ಮಾಡ್ಬೋದು ಯಾಕಂದರೆ ಶುಕ್ರ ಬಲಿಷ್ಠ ಇದ್ದಾಗ ನಿಮಗೆ ನಿಮ್ಮ ಹೆಸರನ್ನು ಮತ್ತೆ ಒಂದು ರಾಜಕೀಯದಲ್ಲಿ ಒಂದು ವರ್ಚಸ್ಸನ್ನು ಆಗಿರ್ಬೋದು ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಆಗಿರ್ಬೋದು ಅದರ ಪ್ರಭಾವದಿಂದಾಗಿ ನಿಮಗೆ ಆಗುವಂಥ ಅನಾನುಕೂಲಗಳ ಪ್ರೊಟೆಕ್ಷನ್ ಇದೆ ಸೊ ಹಾಗಾಗಿ ಶುಕ್ರ ನಿಮಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಗೆ ಅದ್ಭುತ ಫಲ ಕೊಡೋದ್ರಿಂದ ಚತುರ್ಥ ಸ್ಥಾನ ಅಂದರೆ ಕುಟುಂಬದಲ್ಲಿ ಎಷ್ಟೇ ಒಂದು ವೈಮನಸ್ಸು ಮನಸ್ತಾಪಗಳಿದ್ರೂ ಕೂಡ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಸುಖ ಸೌಕರ್ಯಗಳು ಅನುಕೂಲಗಳು ತಂದು ಕೊಡುವಂತಹ ತೃಪ್ತಿಕರವಾದಂಥ ವಾತಾವರಣ ಡೆವಲಪ್ ಮಾಡ್ತಾರೆ ಸೊ ನೆಗೆಟಿವ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಇದೆ ಶುಕ್ರ ದಶಮದಲ್ಲಿದ್ದಾಗ ಶುಕ್ರ ದಶಮದಲ್ಲಿದ್ದಾಗ ಏನಾಗುತ್ತೆ ಸುಮಾರಷ್ಟು ಜನರಿಗೆ ಏನಾಗುತ್ತೆ ಸುಮಾರಿತನ ಬರುತ್ತೆ ಯಾಕಂದರೆ ಎಲ್ಲ ಕೆಲಸಗಳು ಕೂತಲ್ಲೇ ಆಗುವಂಥ ಒಂದು ಮಾನಸಿಕ ಸ್ಥಿತಿ ಆ ಆ ವರ್ಚಸ್ಸು ವ್ಯಕ್ತಿತ್ವ ಬರುತ್ತೆ ಮತ್ತೆ ತಂದೆಯ ಬಲ ಕೂಡ ಸಿಗುತ್ತೆ ಯಾಕಂದರೆ ಶುಕ್ರ ತಾನೆ ಸ್ವ ಸ್ವಂತ ದಶಮಾಧಿಪತಿ ಆಗಿರೋದ್ರಿಂದ ಯಾರು ತಂದೆ ವ್ಯಾಪಾರ ವ್ಯವಹಾರ ನೋಡ್ಕೊತಿರ್ತಾರೋ ಅವಂಥವ್ರಿಗೆ ತುಂಬ ಅದ್ಭುತವಾದಂಥ ಅನುಕೂಲಗಳು ಮತ್ತು ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಹೊಸ ಭೂಮಿ ಭೂಮಿಯಿಂದ ಲಾಭ ಮತ್ತು ಭೂಮಿಗೆ ಏನಾದರೂ ಒಂದು ಹೂಡಿಕೆ ಆಗಿರ್ಬೋದು ಅದರಿಂದ ಕ್ರಯ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಯಾರು ಅಪಾರ್ಟ್ಮೆಂಟ್ ಕಟ್ತಿದ್ದೀರಾ ಮತ್ತು ಯಾವ ದೊಡ್ಡ ಲಕ್ಸರಿ ವೀಲಾಗ್ ಕಟ್ತಿದ್ರಾ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆದಾಯದ ಮೂಲ ಮತ್ತು ಅನುಕೂಲಗಳು ಮತ್ತು ಅಂಥವ್ರಿಗೆ ಬುಕಿಂಗ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈ ಬರುವಂತಹ ದಿನಗಳಲ್ಲಿ ಹಾಗಾಗಿ ಶುಕ್ರನ ಸ್ಥಿತಿ ಮತ್ತೆ ಚತುರ್ಥ ಕೌಟುಂಬಿಕ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಿದ್ರೂ ಕೂಡ ಭೂಮಿ ಮೇಲೆ ಚತುರ್ಥಾಧಿಪತಿಯಾದಂತಹ ಮಂಗಳ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಸೊ ಮಂಗಳ ಕೂಡ ಲಾಭಾಧಿಪತಿ ಹಾಗೂ ಭಾಗ್ಯದಿಂದ ಆದರೆ ಭೂಮಿಗೆ ಬೇಕಾದಂತಹ ಹೂಡಿಕೆ ಆಗಿರ್ಬೋದು ನಿಮ್ಮ ಕುಟುಂಬಕ್ಕೆ ಬೇಕಾದಂತಹ ಸೌಕರ್ಯಗಳಾಗಿರ್ಬೋದು ಭೂಮಿ ಮೇಲೆ ಲೋನ್ಸ್ ಬೇಕಾದ್ರೆ ನಿಮಗೆ ಈ ಸರಿಯಾದ ಸಮಯ ಯಾಕಂದ್ರೆ ಬುಧನು ಕೂಡ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಡಾಕ್ಯುಮೆಂಟೇಷನ್ಸ್ ಆಗಿರ್ಬೋದು ಒಂದು ಪ್ರೊಸೆಸ್ ಏನಾದರೂ ನಿಂತಿದ್ರೆ ಅದರಿಂದ ಅನುಕೂಲಗಳು ಮತ್ತೆ ಋಣ ಸಿಗುವಂಥ ಸಾಧ್ಯತೆ ಯಾಕಂದ್ರೆ ಮಂಗಳನೇ ಋಣಕಾರಕನಾಗ್ತಾನೆ ಮತ್ತೆ ಋಣ ನೀವು ಪ್ರಯತ್ನ ಪಟ್ಟರೆ ಬುಧನ ಜೊತೆ ಇದ್ದಾಗ ಭಾಗ್ಯದಲ್ಲಿ ಎಲ್ಲ ಒಂದು ರೀತಿಯಲ್ಲಿ ನಿಮಗೆ ಇನಿಷಿಯೇಷನ್ ಆಗಿದ್ದನ್ನು ಈ ಹಂತದಲ್ಲಿ ಪರಿಪೂರ್ಣತೆ ಆಗುವಂಥದ್ದು ಯೋಗಗಳು ಲೋನ್ ಸಿಗುವಂಥ ಸಾಧ್ಯತೆ ಇರುತ್ತೆ ಸೊ ಭೂಮಿ ಮೇಲೆ ಸಾಲ ತಗೊಳ್ಳೋದಿದೆ ಮತ್ತೆ ಕ್ರಯ ವಿಕ್ರಯ ಕೂಡ ನೀವು ಮಾಡುವಂಥದ್ರಲ್ಲಿ ಅನುಕೂಲಗಳಿದೆ ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನದಲ್ಲಿ ಸ್ವಲ್ಪ ಗುರು ನೀಚನಾಗಿ ಶನಿಯ ಜೊತೆಗೆ ಇರೋದ್ರಿಂದ ಏನಾಗುತ್ತೆ ಗುರು ನೀಚನಾಗಿರೋದ್ರಿಂದ ಶನಿ ವಿದ್ಯೆ ಅಲ್ಲ ಶ್ರಮಕ್ಕೆ ಕಾರಕನ ಆಗ್ತದೆ ಹಾಗಾಗಿ ಅತಿಯಾದ ಶ್ರಮಪಟ್ಟು ವಿದ್ಯಾಭ್ಯಾಸದಲ್ಲಿ ಒಂದು ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂಥ ಸಾಧ್ಯತೆ ಅಂದ್ರೆ ಯಾರು ಮಕರ ರಾಶಿ ಮಕರಾಶಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರಿಳಿತಗಳನ್ನು ನೋಡ್ಬೇಕಾಗತ್ತೆ ಯಾಕಂದ್ರೆ ಶಾರ್ಟ್ಕಟ್ ರೂಟನ್ನು ಅಪ್ಲೈ ಮಾಡಿ ಬೇಗ ಸಕ್ಸಸ್ ಆಗಬೇಕಂತ ಭಾವನೆ ಮತ್ತು ಯೋಚನೆ ನಿಮ್ಮ ಮಕ್ಕಳಲ್ಲಿರುತ್ತೆ ಸೊ ಹಾಗಾಗಿ ಅದರಲ್ಲಿ ಯಶಸ್ವಿನೂ ಕೂಡ ಆಗ್ತಾರೆ ಯಾಕಂದರೆ ಶುಕ್ರ ಬಲಿಷ್ಠ ಇದ್ದಾಗ ರಾಹು ಶುಕ್ರನ ಥರನೇ ವರ್ಕ್ ಮಾಡೋದು ಸೊ ಹಾಗಾಗಿ ರಾಹುವಿನ ಸ್ಥಿತಿ ಚೆನ್ನಾಗಿರೋದ್ರೆ ಕೂಟ ನೀತಿ ಆಯಿತು ನಿಮ್ಮಲ್ಲಿರೋ ಟ್ಯಾಲೆಂಟ್ ಆಯಿತು ಸೀಕ್ರೆಟ್ ವೇನಲ್ಲಿ ಸಕ್ಸಸ್ ಮಾಡೋದ್ರಾಯಿತು ಮತ್ತು ದುಡ್ಡನ್ನು ಅಟ್ರಾಕ್ಟ್ ಮಾಡುವಂಥ ಕಲೆ ಯಾರು ಗ್ಯಾಮ್ಲಿಂಗಲ್ಲಿ ಇರ್ತಾರೆ ಮತ್ತು ಯಾವುದಾದ್ರೊಂದು ಬೆಟ್ಟಿಂಗು ಮತ್ತೆ ಇಲ್ಲಾಂದ್ರೆ ಯಾವುದೋ ಒಂದು ಆಕಸ್ಮಿಕವಾಗಿ ಶಾರ್ಟ್ ಇನ್ವೆಸ್ಟ್ಮೆಂಟ್ ಇಂದ ಗೇನ್ ಮಾಡೋದಿರುತ್ತಲ್ಲ ಅಂಥದ್ರಲ್ಲಿ ತುಂಬಾ ಉತ್ತಮವಾದಂಥ ಲಾಭವನ್ನ ಮತ್ತೆ ಒಂದು ಸಕ್ಸಸ್ ಪಡೆಯುವಂಥ ಪಡೆಯುವಂತ ಸಾಧ್ಯತೆ ಯಾಕಂದ್ರೆ ರಾಹು ತುಂಬಾ ತುಂಬಾನೇ ಡಿಪ್ಲೊಮೆಟಿಕ್ ಆಗಿ ವರ್ಕ್ ಮಾಡ್ತಾನೆ ನಿಮಗೆ ಪಂಚಮ ಸ್ಥಾನದಲ್ಲಿ ಷಷ್ಟಾಧಿಪತಿ ಆದಂತ ಬುಧ ಭಾಗ್ಯದಲ್ಲಿ ಜೊತೆಗೆ ಗುರು ಶನಿಯ ದೃಷ್ಟಿ ನಿಮ್ಮ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಇರ್ತಾರೆ ವೃತ್ತಿಯಲ್ಲಿ ಪ್ರಯತ್ನದ ಮುಖಾಂತರ ಅಭಿವೃದ್ಧಿ ಆದರೆ ನಿಮ್ಮ ಭಾಗ್ಯೋದಯ ಪ್ರಯತ್ನ ಪಟ್ಟರೆ ಭಾಗ್ಯೋದಯ ಯಾಕಂದ್ರೆ ಬುಧನ ಜೊತೆ ಮಂಗಳ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ ಕೂಡ ಇರುತ್ತೆ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಮಾತುಕತೆಯಿಂದ ವಿರೋಧ ವ್ಯಕ್ತಗಳಾಗಿರ್ಬೋದು ನಿಮ್ಮ ಮ್ಯಾನೇಜ್ಮೆಂಟ್ ಜೊತೆಗೆ ಡಿಸ್ಪ್ಯೂಟ್ಸ್ ಸಕ್ಸಸ್ ಇರುತ್ತೆ ಆದ್ರೆ ನಿಮ್ಮ ತಾಳ್ಮೆ ನಿಮ್ಮ ಚಾಣಾಕ್ಷತನ ನಿಮ್ಮ ಮಾತಿನ ಬಲದ ಮೇಲೆ ನಿಮ್ಮ ವೃತ್ತಿಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೋದು ಜೊತೆಗೆ ಋಣಕಾರಕ ಗ್ರಹನೇ ಬುಧ ಸೊ ಏನಾಗುತ್ತೆ ಶತ್ರುಗಳಿಂದ ಇಲ್ಲಾಂದರೆ ಋಣದಿಂದ ಭಾಗ್ಯದ ಅಂದ್ರೆ ಋಣದಿಂದ ಆಚೆ ಭಾಗ್ಯ ಭಾಗ್ಯಕಾಲ ಮತ್ತೆ ನಿಮಗೆ ಫಾಲೋಅಪ್ಸ್ ಇರುತ್ತೆ ಏನಾದರೂ ನೀವು ಲೋನ್ ತೊಗೊಂಡಿದ್ರೆ ಇಲ್ಲಾಂದರೆ ಏನಾದ್ರೂ ಲೀಗಲ್ ಪ್ರಾಬ್ಲಮ್ಸ್ ಇದ್ರೆ ವೈರಿಗಳಿದ್ರೆ ಅವರ ಜೊತೆಗೆ ಒಂದು ರೀತಿಯಲ್ಲಿ ಮಾತುಕತೆ ಇಲ್ಲಾಂದರೆ ಅವರ ಮುಖಾಮುಖಿ ಭೇಟಿ ಆಗುವಂಥದ್ದು ಇಲ್ಲಾಂದ್ರೆ ಮುಂದಿನ ಹಂತದ ಒಂದು ನಿರ್ಧಾರಗಳನ್ನು ಕ ಕಡ್ಡಾಯವಾಗಿ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಮಂಗಳ ಇದ್ದಾಗ ಕಂಡೀಷನಲ್ ಒಂದು ಇನ್ಸಿಡೆಂಟ್ಸ್ಗಳನ್ನು ನಡೆಸ್ತಾರೆ ಮತ್ತು ಅದಕ್ಕೆ ಒಂದು ತೆರೆ ಇಳಿಬೇಕಾದಂತ ಯಾಕಂದರೆ ನಿಮಗೆ ಆಪ್ಷನ್ಸ್ ತುಂಬ ಕಮ್ಮಿ ಇರುತ್ತೆ ಒಂದು ಚಾಯ್ಸ್ ಮಾಡುವಂತಹದ್ದು ಬೇರೆ ದಾರಿಗಳಿರೋದಿಲ್ಲ ಇದನ್ನು ಒಂದು ದಾರಿ ಹಿಡ್ಕೊಂಡು ಅದರಲ್ಲೇ ನೀವು ಪ್ರಯತ್ನ ಪಟ್ಟು ಸಕ್ಸಸ್ ಮಾಡಬೇಕು ಯಾಕಂದರೆ ಮಂಗಳ ಬುಧನ ಯುತಿ ಇದ್ದಾಗ ಇನಿಷಿಯೇಷನ್ ಮತ್ತು ಎಕ್ಸಿಕ್ಯೂಷನ್ ತುಂಬ ತೀವ್ರತೆ ಜಾಸ್ತಿ ಇರುತ್ತೆ ಸೊ ನಿಮಗೆ ಕಾಲಾವಕಾಶದ ಕೊರತೆ ಇರುವಂತಹ ಸಾಧ್ಯತೆ ಇರುತ್ತೆ ಸಪ್ತಮ ಸ್ಥಾನದಲ್ಲಿ ಮದುವೆಯಾಗಿರ್ಬೋದು ಪತಿ ಪತ್ನಿಯ ಸಂಬಂಧಗಳಾಗಿರ್ಬೋದು ಅದರಲ್ಲಿ ಸ್ವಲ್ಪ ಸಾಧಾರಣ ಮಟ್ಟದ ಅನುಕೂಲಗಳಿರುತ್ತೆ ಶುಕ್ರ ಇರೋದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಕುಟುಂಬ ಸುಖ ಇರೋದರಿಂದ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯವಹಾರ ವಿವಾದಗಳಾದರೂ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣಕ್ಕೆ ಪರಿವರ್ತನೆ ಆಗೋದಿಲ್ಲ ಸೊ ಹಾಗಾಗಿ ಶನಿ ಮತ್ತು ಶನಿ ನಿಮಗೆ ನಿಮ್ಮ ಲಗ್ನಾಧಿಪತಿ ರಾಷ್ಟ್ರಾಧಿಪತಿ ಧನಾಧಿಪತಿ ಸೊ ಹಾಗಾಗಿ ಅವನ ದಶಮ ಸ್ಥಾನವನ್ನು ನೋಡ್ತಿರೋದ್ರಿಂದ ಮತ್ತು ತೃತೀಯ ಸ್ಥಾನ ನೋಡ್ತಿರೋದ್ರಿಂದ ಸಹಕಾರದ ಕೊರತೆ ಇದ್ದರೂ ನಿಮಗೆ ಸೋಮ ಇನಿಷಿಯೇಷನ್ ಮಾಡೋದ್ರಲ್ಲಿ ವ್ಯತ್ಯಾಸಗಳಿರುತ್ತೆ ಆದರೆ ನಿಮ್ಮ ಒಂದು ಮದುವೆ ಜೀವನದಲ್ಲಾಯಿತು ವ್ಯಾಪಾರ ವ್ಯವಹಾರಗಳಾಯಿತು ಮತ್ತು ಒಂದು ಪ್ರಾಯೋಗಿಕವಾಗಿ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ನಿಮಗೆ ಡೆವಲಪ್ ಆಗುತ್ತೆ ಮದ್ವೆ ವಿಚಾರಗಳು ಮಾತುಕತೆಗಳನ್ನ ಮಾತಾಡ್ಬೋದು ಒಂದು ರೀತಿಯಲ್ಲಿ ಮದ್ವೆ ಬಲ ಗುರುಬಲ ಬರೋದು ನಿಮಗೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ ಆದ್ರೆ ಮಾತುಕತೆಗೆ ಯಾವುದೇ ರೀತಿಯ ಒಂದು ಸಮಯ ಏನ್ ತೊಂದರೆ ಇಲ್ಲ ಮಾತುಕತೆ ಆಡ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ತಾಳ್ಮೆಯಿಂದ ಮತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಯಾಕಂದ್ರೆ ಗುರು ನೀಚನಾಗಿ ದೃಷ್ಟಿ ಇರೋದ್ರಿಂದ ಎಲ್ಲೋ ಒಂದು ರೀತಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು ಇಲ್ಲಾಂದ್ರೆ ದುಡ್ಡು ಕೊಡೋರಾಗಿರ್ಬೋದು ಲೋನ್ ಸೆಂಕ್ಷನ್ ಅಲ್ಲಿ ವಿಳಂಬ ನೀತಿ ಆಗುತ್ತೆ ನೀವು ಮಾಡಿದಂತ ಪ್ಲಾನ್ ಸರಿಯಾದ ಸಮಯದಲ್ಲಿ ಎಕ್ಸಿಕ್ಯೂಷನ್ ಆಗದೆ ಇರಬಹುದು ಹಾಗಾಗಿ ಸ್ವಲ್ಪ ಕಾಲಾವಕಾಶ ತಗೊಂಡು ಹೊಸ ವ್ಯವಹಾರಗಳನ್ನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಉತ್ತಮ ಇರುತ್ತೆ ಜೊತೆಗೆ ನಿಮಗೆ ಅಷ್ಟಮಾಧಿಪತಿ ಆಕಸ್ಮಿಕ ಅಷ್ಟಮಾಧಿಪತಿ ಅಷ್ಟನದಲ್ಲಿ ಇದರಿಂದ ಸರ್ಕಾರ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ನಿಮ್ಮ ಆಯುಷ್ಯಕ್ಕೆ ಏನು ತೊಂದರೆ ಇಲ್ಲ ಅಂದ್ರೆ ಆಯುಷ್ಯ ಅಭಿವೃದ್ಧಿ ಮಾಡ್ತಾನೆ ರವಿ ಯಾಕಂದ್ರೆ ಆಯುಷ್ ಅಷ್ಟಮ ಕಾರಕ ಗ್ರಹನೇ ಅವನು ಆದ್ರೆ ಏನಾಗುತ್ತೆ ಜೊತೆಗೆ ಸರ್ಕಾರದಿಂದ ಬರುವಂತಹ ಒಂದು ಸಮ ಆದಾಯ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಅದರಲ್ಲಿ ಸ್ವಲ್ಪ ಏರಿಳಿತಗಳನ್ನ ಮಾಡ್ತಾನೆ ತುಂಬಾ ಡಿಲೇ ಮಾಡ್ತಾನೆ ವಿಳಂಬ ಆಗುತ್ತೆ ದುಡ್ಡಿನ ಸ್ಥಾನವನ್ನು ದೃಷ್ಟಿ ಹಣಕಾಸಿನ ಸ್ಥಿತಿ ನಿಮಗೆ ಏನಾಗುತ್ತೆ ವಿಪರೀತ ಪ್ರಯತ್ನಗಳಿಂದ ದುಡ್ಡಿನ ಸಂಗ್ರಹ ಏನಾದರೂ ಗೋರ್ಮೆಂಟ್ ರಿಲೇಟೆಡ್ ವರ್ಕು ಟೆಂಡರ್ಸ್ ಏನಾದರೂ ಇದ್ದು ನಿಮ್ಮ ಬಿಲ್ ಕ್ಲಿಯರ್ ಆಗಬೇಕು ಅಂದರೆ ಸ್ವಲ್ಪ ವಿಳಂಬ ಆಗುವಂತಹ ಸಾಧ್ಯತೆ ಇರುತ್ತೆ ಆದರೆ ಎರಡನೇ ಹಂತದಲ್ಲಿ ಬುಧನ ಜೊತೆಗೆ ರವಿಯ ಯುತಿ ಆಗುತ್ತೆ ಆಮೇಲೆ ಭಾಗ್ಯಸ್ಥಾನಕ್ಕೆ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಭಾಗ್ಯದ ಲಕ್ ಫ್ಯಾಕ್ಟ್ರಲ್ಲಿ ಕೊರತೆ ಇರುತ್ತೆ ಸ್ವಲ್ಪ ಇನ್ನೂ ಆ ಸಂಬಂಧಪಟ್ಟಂಥ ಫಲಗಳು ರವಿ ಇನ್ನೂ ದಶಮ ಸ್ಥಾನಕ್ಕೆ ಹೋದಾಗ ನಿಮಗೆ ಉತ್ತಮವಾದಂಥ ಫಲಗಳನ್ನು ಸಿಗುತ್ತೆ ನೆಕ್ಸ್ಟು ಎರಡನೇ ಹಂತದಲ್ಲಿ ಏನಾಗುತ್ತೆ ರವಿ ಭಾಗ್ಯದಲ್ಲಿ ಹೋದಾಗ ಲಕ್ ಫ್ಯಾಕ್ಟರ್ ಕೊರತೆ ಇರುತ್ತೆ ನಿಮ್ಮ ಶ್ರಮದ ಮೇಲೆ ಮತ್ತೆ ನಿಮ್ಮ ಪ್ರಯತ್ನದ ಮೇಲೆ ನಿಮ್ಮ ಕೆಲಸ ಕಾರ್ಯಗಳು ನಿರ್ಧಾರ ಆಗುತ್ತೆ ನಿಮಗೆ ಆಕಸ್ಮಿಕವಾಗಿ ನಿಮ್ಮ ಲಕ್ ಫ್ಯಾಕ್ಟರಿಂದ ನಿಮ್ಮ ಭಾಗ್ಯದಿಂದನೇ ನಿಮಗೆ ಕೆಲಸ ಆಗಬೇಕು ಅಂದರೆ ಅದರಲ್ಲಿ ವಿಳಂಬ ಇಲ್ಲ ಅಂದ್ರೆ ತುಂಬಾನೇ ಅಡೆತಡೆಗಳನ್ನ ನೀವು ನಿರೀಕ್ಷಣೆ ಮಾಡಬೇಕಾಗುತ್ತೆ ಬುಧ ಭಾಗ್ಯದಲ್ಲಿ ಇದ್ದು ಭಾಗ್ಯಕಾರಕನಾಗಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಆಗುವಂಥ ಅನಾನುಕೂಲತೆಗಳು ಕೂಡ ಒಂದು ರೀತಿಯ ಕಂಟ್ರೋಲ್ ಮಾಡ್ತಾನೆ ಯಾಕಂದ್ರೆ ದೇವತಾ ಕಾರ್ಯಗಳಲ್ಲಿ ಆಗಿರ್ಬೋದು ದೇವರ ಮೇಲೆ ಹೆಚ್ಚಿನ ನಂಬಿಕೆ ಇರುತ್ತೆ ನಿಮಗೆ ಮುಂದಾಳತ್ವ ತಗೊಂಡು ಕೆಲಸ ಕಾರ್ಯ ಮಾಡೋದರಲ್ಲಿ ವ್ಯತ್ಯಾಸಗಳಾಗ್ತಿರೋದ್ರಿಂದ ಎಲ್ಲೋ ಒಂದು ರೀತಿಯ ದೇವರ ಬಗ್ಗೆ ಹೆಚ್ಚಿನ ಭಾವನೆಯ ಅವನ ಬಗ್ಗೆ ಪ್ರೀತಿ ಬರುವಂತಹ ಸಾಧ್ಯತೆ ಇರುತ್ತೆ ಬುಧ ಭಾಗ್ಯಸ್ಥಾನದಿಂದ ಸಂಚಾರ ಆಗುತ್ತೆ ವಿಷ್ಣುವಿನ ಆರಾಧನೆ ತುಂಬಾನೇ ಕಷ್ಟ ಆಯಿತು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ತಾ ಬನ್ನಿ ನಿಮ್ಮ ಭಾಗ್ಯದಲ್ಲಿ ಆಗುವಂಥ ಅಡೆತಡೆಗಳೆಲ್ಲ ತುಂಬಾನೇ ಬೇಗ ಕ್ಲಿಯರ್ ಆಗುತ್ತೆ ಜೊತೆಗೆ ದಶಮದಲ್ಲಿ ಶುಕ್ರ ಇರೋದ್ರಿಂದ ರಾಜಕಾರಣಿಗಳಾಗಿರ್ಬೋದು ರಾಜಕೀಯದಲ್ಲಿರುವಂತಹ ಒಂದು ವ್ಯಕ್ತಿತ್ವ ವರ್ಚಸ್ಸು ಮತ್ತು ನಿಮಗೆ ಒಂದು ರೀತಿಯಲ್ಲ ಒಂದು ಟ್ಯಾಲೆಂಟ್ ಇರುತ್ತಲ್ಲ ಅದು ಇನ್ನೂ ಫ್ಲರಿಶ್ ಆಗ್ತಾ ಹೋಗುತ್ತೆ ಇನ್ನು ತುಂಬಾ ಉತ್ತಮವಾದಂತಹ ಒಂದು ರಾಜಕೀಯದಲ್ಲಿ ಒಂದು ತುಂಬಾ ಬೆಳವಣಿಗೆ ಆಯಿತು ನಿಮ್ಮ ಅನುಕೂಲಗಳಾಯ್ತು ಮತ್ತೆ ನೀವು ಮಾಡಿದಂತೆ ಹಿಂದೆ ಮಾಡಿದಂತಹ ಪ್ರಯತ್ನ ಆಗಿರ್ಬೋದು ಹಿಂದೆ ಮಾಡಿದಂತಹ ಹೂಡಿಕೆ ಆಗಿರ್ಬೋದು ಅದರಿಂದ ಕೂತು ತಿನ್ನುವಂತಹ ಒಂದು ಅನುಕೂಲಗಳ ಅವಕಾಶಗಳು ಶುಕ್ರ ಕೊಡ್ತಾನೆ ಸೊ ಶುಕ್ರ ದಶಮನದಲ್ಲಿದ್ದಾಗ ಸೋಮರೆತನ ಮಾಡದಿರುತ್ತೆ ಬಟ್ ಆರಾಮಾಗಿ ನಿಮಗೆ ಅನುಕೂಲಗಳು ನಿಮ್ಮ ಸ್ವಂತದ ವ್ಯಾಪಾರ ಅಂದರೆ ವ್ಯಾಪಾರ ಯಾರಿಗೆ ಹೋಟೆಲ್ ಇಂಡಸ್ಟ್ರಿದವ್ರು ಇರ್ಬೋದು ಬಟ್ಟೆ ವ್ಯಾಪಾರಿಗಳಿರ್ಬೋದು ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು ರಿಸಾರ್ಟ್ಸ್ ಇರ್ಬೋದು ಅಪಾರ್ಟ್ಮೆಂಟ್ಸ್ ಯಾರು ವ್ಯಾಪಾರ ವ್ಯವಹಾರ ಮಾಡ್ತಿರ್ತಾರೆ ಸೊ ಇಂಥವ್ರಿಗೆ ತುಂಬಾ ಉತ್ತಮ ಮತ್ತು ಟೂರಿಸಮ್ ಆಯಿತು ಮತ್ತು ಯಾರು ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳು ಮಾಡ್ತಿದ್ದಾರೆ ಅಂಥವ್ರಿಗೆ ಆದಾಯದ ಮಟ್ಟ ಕಡಿಮೆ ಇದ್ದಲ್ಲಿ ಈ ಸಮಯದಲ್ಲಿ ನಿಮಗೆ ಉತ್ತಮ ಆದಾಯ ಅನುಕೂಲಗಳು ಬರುವಂತಹ ಸಾಧ್ಯತೆ ಹೆಸರು ಕೀರ್ತಿ ಗೌರವಕ್ಕಂತೂ ಯಾವುದೇ ರೀತಿ ಕುಂದು ಕೊರತೆ ಬರೋದಿಲ್ಲ ಜೊತೆಗೆ ಮಕ್ಕಳಿಂದಾಗಿ ಮಕ್ಕಳ ಅನುಕೂಲಕ್ಕಾಗಿಲ್ಲ ಅಂದರೆ ಅವರಿಂದಾಗಿ ನಿಮ್ಮ ಭಾಗ್ಯೋದಯ ಕಾಲ ಇರುತ್ತೆ ಅವರಿಂದ ಸ್ವಲ್ಪ ಮಟ್ಟಿಗೆ ಪ್ರಶಂಸೆ ಮತ್ತು ಅವರಿಂದಾಗಿ ನಿಮಗೆ ಅನುಕೂಲಗಳು ಹೂಡಿಕೆಯಿಂದ ತುಂಬ ಉತ್ತಮವಾದಂಥ ಲಾಭ ಮತ್ತು ಅನುಕೂಲಗಳು ಬರುವಂಥ ಸಾಧ್ಯತೆ ಕೇತು ಲಾಭ ಸ್ಥಾನದಲ್ಲಿದ್ದು ಮತ್ತೆ ಮಂಗಳ ಭಾಗ್ಯದಲ್ಲಿರೋದ ಆಧಿಪತಿ ಇರೋದ್ರಿಂದ ಕೇತು ಯಾವಾಗಲೂ ಅಂದ್ರೆ ಸ್ವಲ್ಪ ಒಂದು ಅಹ್ ಶ್ರಫ ಎಫರ್ಟ್ ಹಾಕಿ ಆಮೇಲೆ ನಿಮಗೆ ಗೇನ್ಸ್ ಕೊಡ್ತಾನೆ ಈಸಿ ಫ್ಲೋ ಕೊಡೋದಿಲ್ಲ ಸೊ ಹಾಗಾಗಿ ಲಾಭ ಸ್ಥಾನದಲ್ಲಿ ಕೂತಿರೋದ್ರಿಂದ ಶ್ರಮದಿಂದ ಧನ ಲಾಭ ಮತ್ತೆ ಶ್ರಮದಿಂದ ನೀವೇನು ಮಾಡ್ಬೋದು ನಿಮ್ಮ ಸೇವಿಂಗ್ಸ್ ಆಗಿರ್ಬೋದು ಯಾವುದೊಂದು ಇನ್ವೆಸ್ಟನ್ನು ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ತರುವಂಥ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ತಕ್ಕ ಮಟ್ಟಿಗೆ ನೀವು ಯಶಸ್ವಿ ಆಗುವಂಥ ಸಾಧ್ಯತೆ ಇರುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಮಿತ್ರರ ಜೊತೆಗೆ ಸ್ವಲ್ಪ ಸಂಬಂಧಗಳಲ್ಲಿ ಒಂದು ಅವರಿಂದ ಭಾಗ್ಯೋದಯ ಆಗುವಂತಹ ಸಾಧ್ಯತೆ ಯಾಕೆಂದರೆ ಮಂಗಳ ಕೂಡ ಬುಧನದರ ಜೊತೆ ಇರೋದ್ರಿಂದ ಯಾರ ಸಂಬಂಧಗಳಾಯಿತು ಸೋದರಮಾವ ಆಯಿತು ನಿಮ್ಮ ರಿಲೇಷನ್ಗಳಾಯಿತು ನಿಮ್ಮ ಸಹೋದ್ಯೋಗಿಗಳಿಂದ ನಿಮ್ಮ ಭಾಗ್ಯೋದಯ ಆಗುವಂತಹ ಅನುಕೂಲಗಳು ಅಂಥವ್ರ ಜೊತೆಗೆ ಒಳ್ಳೆಯ ಸಂಬಂಧ ಬಾಂಧವ್ಯವನ್ನು ಮೇಂಟೈನ್ ಮಾಡಿ ಅನುಕೂಲಗಳಿರುತ್ತೆ ಜೊತೆಗೆ ನಿಮ್ಮ ಲೀಗಲ್ ಡಿಸ್ಪ್ಯೂಟ್ಸು ಹನ್ನೆರಡನೇ ಮನೆಗೆ ಮಂಗಳನ ದೃಷ್ಟಿ ಇರೋದ್ರಿಂದ ಬುಧನ ಜೊತೆಗೆ ಇರೋದ್ರಿಂದ ಸುಮಾರಷ್ಟು ಭೂಮಿ ಸಂಬಂಧಿತ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ನಿಮ್ಮ ಮಿತ್ರರ ಜೊತೆಗೆ ಇಲ್ಲಾಂದ್ರೆ ಕೊಡೋ ತೊಳುವ ವ್ಯವಹಾರದಲ್ಲಿ ಇಲ್ಲಾಂದ್ರೆ ಚೆಕ್ ರಿಲೇಟೆಡ್ ಇಶ್ಯೂಸ್ ಆಗಿರಬಹುದು ಅಂತ ಸಂಬಂಧಪಟ್ಟಂತಹ ಒಂದು ಏನಾದರೂ ಡಿಸ್ಪ್ಯೂಟ್ ಇದ್ರೆ ಅದು ಲೀಗಲ್ ಹೋಗುವಂತ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ ಓಡಾಟ ಕೋರ್ಟ್ ಕಚೇರಿ ಓಡಾಟಗಳಿರುವಂತಹ ಸಾಧ್ಯತೆ ಆಕಸ್ಮಿಕವಾಗಿ ನಿಮ್ಮ ಕುಟುಂಬದ ಸಲುವಾಗಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳನ್ನು ಅಂದರೆ ಆಗಿರ್ಬೋದು ಅಂಥದ್ದು ಸಂಬಂಧಪಟ್ಟಂಥದ್ದು ಹೆಚ್ಚಿನ ಖರ್ಚುಗಳಾಗುತ್ತೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕಂದ್ರೆ ಮುಖ್ಯವಾಗಿ ಗುರುವಿನ ಬಲ ಕ್ಷೀಣಿಸ್ತಾ ಇರೋದ್ರೆ ಗುರುವಿಗೆ ಪರಿಹಾರ ಮಾಡ್ಕೊಂಡು ಪ್ರತಿ ಗುರುವಾರ ದಿವಸ ಗುರುವಿಗೆ ಎಡ್ಲೆಕಾಳ ದಾನವನ್ನು ಮಾಡಿ ಗುರು ದತ್ತಾತ್ರಿಯ ಆರಾಧನೆ ಮೇಲೆ ಗುರುವಿನ ಸ್ತುತಿಯನ್ನು ಪಠನೆ ಮಾಡೋದ್ರಿಂದ ಗುರುವಿನಿಂದ ಆಗುವಂಥ ಅನಾನುಕೂಲತೆಗಳು ಕಡಿಮೆ ಆಗುತ್ತೆ ಜೊತೆಗೆ ರವಿ ನಿಮಗೆ ಏನಾಗ್ತದೆ ಅಂದರೆ ಅಷ್ಟಮದಲ್ಲಿರೋದ್ರಿಂದ ನಿಮಗೆ ಏನಾಗುತ್ತೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಾಯಿತು ನಿಮ್ಮ ಮಾಡುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಸರ್ಕಾರದಿಂದ ಅನು ಅನಾನುಕೂಲತೆಗಳಾಗುವಂಥ ಸಾಧ್ಯತೆ ಇಲ್ಲಾಂದ್ರೆ ಎಲ್ಲೋ ಒಂದು ರೀತಿ ನಿಮಗೆ ತೇಜೋಧಿ ಆಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ರವಿಗೆ ರವಿವಾರ ದಿವಸ ಗೋಧಿ ದಾನ ಮಾಡೋದ್ರಿಂದ ನಿಮಗೇನಾಗುತ್ತೆ ರವಿಯಿಂದ ಆಗುವಂಥ ಅನಾನುಕೂಲತೆಗಳು ಅಡೆತಡೆಗಳು ಮತ್ತು ಏನಾದರೂ ಲೀಗಲ್ ಡಿಸ್ಪ್ಯೂಟ್ಸ್ ಇದ್ದರೆ ಇಲ್ಲ ನಿಮಗೆ ದೃಷ್ಟಿದೋಷ ಈ ಬೋನ್ಸ್ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಅದರಿಂದ ಆಚೆ ಬರುವಂತಹ ಒಂದು ಅನುಕೂಲಗಳು ಆಗುವಂಥ ಸಾಧ್ಯತೆ ಇರುತ್ತೆ ರಾಹು ಪಂಚಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ನೀವು ದುರ್ಗಾದೇವಿ ಆರಾಧನೆ ಮಾಡೋದರಿಂದ ಏನಾಗುತ್ತೆ ಅಂದರೆ ನಿಮಗೆ ಹಣಕಾಸಿನಲ್ಲಿ ಆಗುವಂಥ ಇಲ್ಲ ಸೇವಿಂಗ್ಸಲ್ಲಿ ಆಗುವಂಥ ಅನಾನುಕೂಲತೆಗಳನ್ನು ಸರಿ ಮಾಡ್ಕೋಬೋದು ಸೊ ಹೇಳಿದಂತಹ ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮಕರ ರಾಶಿಯ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ